ಸಖತ್ ನಿರ್ಧಾರ ಬದಲಾಯಿಸ್ಬಿಟ್ರೆ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಇನ್ನೇನೆ, ಮಕ್ಕಳಾಗಿ ಅವ್ರ ವಯಸ್ಸಿಗೆ ಬಂದು ಮಾನವ ಮರ್ಯಾದೆ ತೆಗೆಯೋದ್ರ ಬದಲು ಮಕ್ಕಳಾಗದೆ ಇರೋದೇ ಒಳ್ಳೇದಲ್ವಾ? ಸರ್ ಸ್ವಾತಿ, ಈ ಮನೆಯಲ್ಲಿ ಅವಳ ಹೆಸರು ಎತ್ತೋ ಆಗಿಲ್ಲ. ಅವ್ರ ವಿಚಾರ ನೀವು ಮಾತಾಡಕ್ ಬಂದಿದ್ರೆ ನಿಮಗೆ ಈ ಮನೇಲಿ ಜಾಗ ಇಲ್ಲ. ಹೊಟ್ಟಾಗಿ ಮೊದ್ಲವರನ್ನ ಗೇಟಿಂದ ಆಚೆ ಕಳಿಸು. ಮಗು ಉಳಿಸಿದ್ದೆ ಕೆಲವು ದೊಡ್ಡ ಘನಂದಾರಿ ಕೆಲಸ ಮಾಡಿದ್ಲು ಅನ್ನಂಗೆ ಮಾತಾಡ್ತ. ಒಂದ್ ನಿಮಿಷ, ನಮ್ಮ ಯಜಮಾನ್ರು ಅಷ್ಟು ಕಠೋರವಾಗಿ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಮಗಳು ಹೇಳ್ದೆ ಕೇಳ್ದೆ ಮದ್ವೆ ಮಾಡಿಕೊಂಡು ಮರ್ಯಾದೆ ತೆಗೆದ್ಲಲ್ಲ ಅನ್ನೋ ಕೊರಗಲ್ಲಿ ಹೀಗೆಲ್ಲ ಮಾತಾಡಿದ್ರು ಅಷ್ಟೆ. ಏನೋ ಸ್ವಾತಿ ಮದುವೆ ಆಯ್ತಾ? ಯಾವಾಗ, ಯಾರ ಜೊತೆ? ಮುರಳಿ ಜೊತೆ. ಇದೇನ್ ಹೀಗ್ ಕೇಳ್ತಾ ಇದ್ದೀರಾ? ನಿಮ್ ಕೊಲೀಗ್ಸ್ ಎಲ್ಲ ಬಂದಿದ್ರಲ್ಲ. ಇಲ್ಲ ಮೇಡಮ್, ನಾವು ಒಂದು ವಾರ ಲೀವಲ್ಲಿ ಇದ್ವಿ, ಅದಕ್ಕೆ ಗೊತ್ತಾಗಿಲ್ಲ. ಅಂತೂ ಸ್ವಾತಿಗೆ ಆಗ್ತಿದ್ ಗಂಡಾಂತರ ತಪ್ತಲ್ಲ, ಅಷ್ಟು ಸಾಕು. ಏನು ಗಂಡಾಂತರನ ಏನ್ ಹೇಳ್ತಾ ಇದ್ದೀರಾ? ಗಂಡಾಂತರ ಅಂದ್ರೆ ಹಾಗಲ್ಲಮ್ಮ, ಸ್ವಾತಿಗೆ ಏನಾಗುತ್ತೋ ಅಂತ ಹೆದರಿದ್ವಿ. ಆದ್ರೆ ಸ್ವಾತಿಗೂ ಮುರಳಿಗೂ ಮದುವೆ ಆಗಿದ್ ಕೇಳಿ ನಮಗೆ ಸಮಾಧಾನ ಆಯ್ತಮ್ಮ. ಸರಿಮ್ಮ, ನಾವಿನ್ ಬರ್ತೀವಿ. ತಾಡಿ ಇಲ್ಲ, ಮೊನ್ನೆ ತಾನೇ ಮದುವೆ ಆಗಿದೆ, ಆದ್ರೆ ಕುತ್ತಿಗೆಯಲ್ಲಿ ಮಾತ್ರ ತಾಳಿ ಇಲ್ಲ. ಹೇಗ್ ಸಾಧ್ಯ? ಏನಕ್ಕ ವಿಷಯ? ಏನಿಲ್ಲ ಸ್ವಾತಿ, ನನ್ ತಂಗಿ ಬಾಳ ಹಾಳಾಯ್ತಲ್ವಾ, ಆ ಕಾರಣಕ್ಕೆ ನಾನು ನಿನ್ನನ್ನ ದ್ವೇಷಿಸ್ತಾ ಇದ್ದೆ. ಆದ್ರೆ ದ್ವೇಷಣೆ ಶಾಶ್ವತ ಅಲ್ವಲ್ಲ, ಕೋಪ ಯಾವಾಗ್ಲೂ ಹಾಗೆ ಇರುತ್ತಾ? ಮುರ್ತೋಗಿದ್ದು ಎಂಗೇಜ್ಮೆಂಟ್ ತಾನೆ, ಮದ್ವೆ ಅಲ್ವಲ್ಲ. ಅವಳ ಹಣೆ ಬರದಲ್ಲಿ ಯಾರು ಬರ್ದಿರ್ತಾರೆ ಅವ್ರು ಸಿಗ್ತಾರೆ, ಇನ್ನೇನ್ ಮಾಡೋದಕ್ಕಾಗತ್ತೆ ಹೇಳು? ಆಗಿರೋದನ್ನ ಬದಲಾಯಿಸಕಂತೂ ಆಗಲ್ಲ, ಒಪ್ಕೊಂಡು ಮುಂದೆ ಹೋಗ್ಬೇಕು. ಅತ್ತೆ ಮಾವನು ಅಷ್ಟೆ, ಒಂದ್ ಸ್ವಲ್ಪ ದಿನ ಹೀಗಾಡ್ತಾರೆ, ಆಮೇಲೆ ಕಾಲಕ್ರಮೇಣ ಅವರು ಸರಿ ಹೋಗ್ತಾರೆ. ನಾನೇ ಬದಲಾಗಿದ್ದೀನಿ, ಇನ್ನೂ ಅತ್ತೆ ಮಾವ ಬದಲಾಗಲ್ವಾ? ಬೆಳಿಗ್ಗೆ ನಿಮ್ ತಾಯಿ ಬಂದಾಗ ಅವ್ರ ವಿಷಯದಲ್ಲಿ ನಾನು ತುಂಬಾ ರೂಢಾಗಿ ಮಾತಾಡಿದೆ, ದಯವಿಟ್ಟು ನನ್ನ ಕ್ಷಮಿಸು ಸ್ವಾತಿ. ಪರವಾಗಿಲ್ಲ ಅಕ್ಕ, ನೀವು ಕೋಪದಲ್ಲ ಆ ರೀತಿ ಮಾತಾಡಿದ್ರಿ, ನಂಗೆ ಅರ್ಥ ಆಗುತ್ತೆ, ನಾನು ಅರ್ಥ ಮಾಡ್ಕೋತೀನಿ. ಥ್ಯಾಂಕ್ಸ್ ಸ್ವಾತಿ, ಎಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋಗ್ತಿ ಅಂತ ಹೆದರಿದ್ದೆ. ನಿಜವಾಗ್ಲೂ ನಿಮ್ದು ಮುರಳಿದು ಸೂಪರ್ ಜೋಡಿನೇ. ನೀನು ಮುರಳಿ ಮದುವೆ ಎಲ್ಲಿ ಮಾಡ್ಕೊಂಡ್ರಿ? ಸ್ವಾತಿ, ನಿನ್ನನ್ನೇ ಕೇಳಿದ್ದು. ಮದುವೆ ಅದು ಅಕ್ಕ. ಯಾಕೆ ಸ್ವಾತಿ, ಮದುವೆ ಎಲ್ಲಾಯ್ತು ಅಂತ ಕೇಳಿದ್ರೆ ತಡವರಿಸ್ತಿದ್ಯಾ? ಮದುವೆ ಎಲ್ಲಾಯ್ತು ಅಂತ ಗೊತ್ತಿಲ್ವಾ? ಗೊತ್ತಕ್ಕ, ಮತ್ ಹೇಳು, ಹೇಳೋದಕ್ಕೆ ಸಂಕೋಚನ? ಚಿಚೆ, ಹಾಗೇನಿಲ್ಲ ಅಕ್ಕ. ಯಾಕೆ ಸ್ವಾತಿ, ನನ್ನ ಹತ್ರ ಹೇಳ್ಕೊಳಲ್ವಾ? ಇಲ್ಲಕ್ಕ, ಹೇಳ್ತೀನಿ. ನಾವಿಬ್ರು ಮದ್ವೆ ಆಗಿತ್ತು, ಅದು ವೆಂಕಟೇಶ್ವರ ದೇವಸ್ಥಾನದಲ್ಲಿ. ಓ ಹೌದಾ, ವೆಂಕಟೇಶ್ವರ ದೇವಸ್ಥಾನದಲ್ಲ? ಹಾಗಾದ್ರೆ ಯಾರ್ಯಾರು ಬಂದಿದ್ರು ಸಾಕ್ಷಿಗೆ? ಯಾರು ಬಂದಿರ್ಲಿಲ್ಲ ಅಕ್ಕ, ನಾವಿಬ್ರೇ. ಮದ್ವೆ ಆ ದೇವ್ರ ಸಮೀಕ್ಷೆಲಾಯ್ತು. ಸರಿ, ಆಗಿದ್ದಾಯ್ತು, ನೀವು ಮೊದ್ಲೇ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ಒಳ್ಳೇದಾದ್ರೆ ಅಷ್ಟೇ ಸಾಕು. ಸರಿ, ನೀನು ಹೋಗಿ ದೀಪ ಹಚ್ಚು. ಸರಿ ಅಕ್ಕ. ಓಹೋ ಹೋ ಹೋ, ಇವ್ರಿಬ್ರನ್ನ ಏನೋ ಅನ್ಕೊಂಡಿದ್ದೆ, ನೋಡಿದ್ರೆ ಹಗ್ಲೊತ್ತೆ ನನ್ಗೆ ಬಣ್ಣ ಬಣ್ಣದ ಕಾಗೆ ತೋರ್ಸಕ್ ನೋಡ್ತಿದ್ದೀರಾ?
ಇಷ್ಟು ಡ್ರಾಮಾ ಮಾಡ್ತಿದ್ಯಾ ಸ್ವಾತಿ? ನೀನ್ ಆಡೋ ಮಾತಲ್ಲೇ ನೀನ್ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗ್ತಿದೆ. ಕಣ್ಣು ಕೊಟ್ಟು ಮಾತಾಡ್ತಿರ್ಲಿಲ್ಲ, ಮಾತಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ, ಕ್ಲಾರಿಟಿ ಇರಲಿಲ್ಲ. ಇರ್ಲಿ ಇರ್ಲಿ, ಇದೇ ಅಂತ್ಯ ಅಲ್ಲ. ನಿಮ್ ನಾಟಕ ಬಯಲ್ ಮಾಡೋ ಕಾಲ ಹತ್ರ ಬರ್ತಿದೆ. ಹೇಗಿದ್ರು ಪಾಪ ತಾಳಿ ಕಳ್ದಾಕೊಂಡಿದ್ದಾಳೆ, ಈಗ ಈ ಅಶ್ವತ್ ಕೊಮ್ಮನ ತಾಳಿ ಅಂತ ಕಟ್ಬೋದಲ್ವಾ? ಮುತ್ತೈದೆರು ಕಾಲು ಕುತ್ತಿಗೆಯಲ್ಲಿ ಇರ್ಬಾರ್ದು ಹೇಳಿ ಮಾವ. ಮುರುಳಿಗೆ ಸ್ವಾತಿ ಕುತ್ತಿಗೆಗೆ ಇದನ್ನ ಕಟ್ಟತಿಕ್ ಹೇಳಿ. ರಜನಿ ಹೇಳ್ತಿರೋದು ಸರಿಯಾಗಿ ಇದೆ. ನಿನ್ ಸ್ವಾತಿನ ಮದುವೆ ಆಗಿರೋದು ನಿಜಾನೇ ಆಗಿದ್ರೆ ತಗೋತಾಳಿನ ಕಟ್ಟು. ತಾಳಿ ಕಟ್ಟೋ. ಏನು ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಹೇಳ್ತಿರೋದು ಕಟ್ಟು ತಾಳಿನ. ತಾಳಿಗೆ ಅದರದೇ ಆದಂತಹ ಮಹತ್ವ ಇದೆ. ಅದನ್ನ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಆವಾಗ ಬಿಚ್ಚಿಡೋ ತಪ್ಪು. ತಾಳಿಗೆ ಅಷ್ಟು ಮಹತ್ವ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಕಟ್ಟೋನಲ್ಲ, ಕಟ್ಟಿಸ್ಕೊಂಡವಳು. ತಾಳಿ ಮಹತ್ವನ ಪ್ರತಿಯೊಂದು ಹೆಣ್ಣು ತಿಳ್ಕೊಂಡಿರ್ಬೇಕು. ಅದು ಹೆಣ್ಣಿಗೆ ರಕ್ಷಾ ಕವಚ ಇದ್ದ ಹಾಗೆ. ಬೇರೆ ಗಂಡಸರಿಂದ, ದುಷ್ಟಶಕ್ತಿಗಳಿಂದ ಆ ಹಳ್ಳಿ ದಾರ ನಮ್ಮನ್ನು ಕಾಪಾಡ್ತಾ ಇರತ್ತೆ. ಅದು ಒಂದ್ಸಲ ಕುತ್ತಿಗೆಗೆ ಬಿದ್ದರೆ ಮುಗೀತು, ಹಿಂಗೆ ಸಾಯೋ ತನಕ ಅದನ್ನು ತೆಗೆದಿಡಬಾರ್ದು. ಅದು ಸಂಪ್ರದಾಯ. ಅಂದರೆ ತಾಳಿನ ಯಾವಾಗಂದ್ರೆ ಅವಾಗ ಕಟ್ಟೋದಲ್ಲ, ಅದನ್ನು ಕಟ್ಟಕ್ಕೂ ಒಂದು ಶುಭ ಮುಹೂರ್ತ ಅಂತ ಇರುತ್ತೆ. ಹೇಗೂ ನಾವು ನಿಮ್ಮ ಮದುವೆ ನೋಡೋಕ್ಕಾಗಿಲ್ಲ, ಆ ದೇವರೇ ಈ ಥರ ಒಂದು ಸಂದರ್ಭನ ಹುಟ್ಟಾಕಿದ್ದಾನೆ ಅಂದ್ಕೊಳ್ಳೋಣ. ನಾಳೆ ಬೆಳಿಗ್ಗೆ ಒಂದು ಒಳ್ಳೆ ಮುಹೂರ್ತ ನೋಡಿ ನೀನ ತಾಳಿ ಕಟ್ಟುವಂತೆ. ನಾವು ನೋಡಿ ನಾಲ್ಕು ಕಾಳಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೀವಿ. ಏನೋ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ಲು, ಆದ್ರೆ ಇಷ್ಟೊತ್ತಾದ್ರೂ ಫೋನೇ ಮಾಡಿಲ್ಲ. ಅಟ್ಲೀಸ್ಟ್ ನಾನ್ ಫೋನ್ ಮಾಡ್ದಾಗಾದ್ರೂ ರಿಸೀವ್ ಮಾಡ್ಬೇಕು ತಾನೆ. ಅಲ್ಲಿ ಏನಾಯ್ತೋ ಏನೋ. ಅಕ್ಕ ಎಲ್ಲ ಇದ್ಯಾ ಸ್ವಾತಿ ಉದ್ದೇಶ ಏನು ಅಂತ ಎಲ್ರು ಮುಂದೆ ಜಗತ್ ಜಾಹೀರ್ ಮಾಡ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಒಂದ್ ಫೋನೇ ಇಲ್ಲ. ಅಲ್ಲಿ ಏನಾಯ್ತೋ ಏನೋ ಅಂತ ನಂಗಿಲ್ಲಿ ಫುಲ್ ಟೆನ್ಷನ್ ಆಗ್ತಾ ಇದೆ. ಏನ್ ಮಾಡ್ಲಿ? ಛೇ, ಎಷ್ಟೊತ್ತಕ್ಕ ನೀನ್ ಫೋನಿಗೆ ವೆಯ್ಟ್ ಮಾಡೋದು? ಏನತ್ತಕ್ಕ ಸ್ವಾತಿ ಸಿಗಾಕೊಂಡ್ಲ? ಮನೆಯಿಂದ ಅವಳನ್ನ ಹೊರಡ್ ಹಾಕಿದ್ರ? ಮುಳ್ಳಿ ಗೋಳಾಡ್ತಿದ್ದಲ್ಲ, ಆ ಸ್ವಾತಿ ಮನೆಯಿಂದ ತೊಲಗುದ್ಲು ಅಂತ ಹೇಳಕ್ಕ ಬೇಗ ಹೇಳಕ್ಕ. ಇಲ್ಲ ಕಣೆ, ಇವತ್ತು ಅವರಿಬ್ರು ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ತಾತ್ಕಾಲಿಕ ತಡೆ ಆಗಿದೆ. ಸೆಮಿಫೈನಲ್ ಈಗಷ್ಟೇ ಮುಗ್ದಿದೆ, ನಾಳೆ ಬೆಳಿಗ್ಗೆ ಫೈನಲ್. ಟಾಸ್ ಹಾಕಕ್ಕೂ ಮುಂಚೆ ಮ್ಯಾಚ್ ನಮ್ದಾಗತ್ತೆ, ಟ್ರೋಫಿ ಕೂಡ ನಮ್ ಕೈನೇ ಸೇರುತ್ತೆ. ಯೋಚನೆ ಮಾಡ್ಬೇಡ ಸಹನ. ಏನಕ್ಕ ನೀನು, ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಿದೆ, ಸೆಮಿಫೈನಲ್ ಅಂತ ಫೈನಲ್ ಅಂತೆ. ಇನ್ನೂ ಸತ್ಯ ಹೇಳಿದಿದ್ರೆ ಎಲ್ರು ಒಪ್ತಿದ್ರು. ಅದೇ ಆಗ್ಬೇಕಿತ್ತು ಸಹನ, ಅದೇ ಈ ನಮ್ಮ ಅತ್ತೆ ಇದಾರಲ್ಲ ಅವರಿಂದ ಎಲ್ಲ ಹಾಳಾಗೋಯ್ತು.
ಎಲ್ಲ ಹಾಳಾಗೋಯ್ತು ಕಣೆ, ಇಷ್ಟೇ ಆಗಿದ್ದು. ನೀನೇನು ಎದುರ್ಕೋಬೇಡ್ವೆ, ಬೆಳಿಗ್ಗೆ ಅವ್ರ ಗುಟ್ನ ರಟ್ ಮಾಡೇ ಮಾಡ್ತೀನಿ ಸರಿನಾ? ಅಕ್ಕ, ಹಾಗೇನಾದ್ರೂ ಆದ್ರೆ ಐ ಆಮ್ ದಿ ಹ್ಯಾಪಿಯಸ್ಟ್ ಗರ್ಲ್ ಇನ್ ದಿಸ್ ವರ್ಲ್ಡ್.